ನಮಸ್ತೆ ಸಬ್ಜೆಕ್ಟ್ ನೆಟ್ವರ್ಕ್ ಅನಲೈಸಿಸ್ ಅಸೈನ್ಮೆಂಟ್ ಪ್ರಾಬ್ಲಮ್ ಫೈಂಡ್ ದಿ ವ್ಯಾಲ್ಯೂ ಆಫ್ ನೆಟ್ವರ್ಕ್ಸ್ ಕರೆಂಟ್ ಫಾರ್ ದಿಸ್ ಸರ್ಕ್ಯೂಟ್ ಶೋನ್ ಇನ್ ಫಿಗರ್ ಟು ದಿಸ್ ಫಿಗರ್ ಟೂ ಮಾರ್ಕ್ಸ್ ಕ್ವಶನ್ ಸೊ ಇಲ್ಲಿ ಸರ್ಕ್ಯೂಟ್ ಕೊಟ್ಟಿದ್ದಾರೆ ಆಯಿತಾ ಈ ಸರ್ಕ್ಯೂಟಲ್ಲಿ ನಾರ್ಟನ್ಸ್ ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ನಾರ್ಟನ್ಸ್ ಥಿಯರಮ್ ಅಪ್ಲೈ ಮಾಡಬೇಕಾಗತ್ತೆ

ಆರ್ ಎಲ್ ಈಕ್ವಲ್ ಟು ಒನ್ ಹೋಮ್ ಅಂತ ಇದೆ ಇದು ಹೀಗೆ ಬರೆದಿದ್ದಾನೆ ಸೊ ಇಲ್ಲಿ ನಾವು ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು ಗೊತ್ತಾಯ್ತಲ್ಲ ದಿಸ್ ಕರೆಂಟ್ ಸೊ ಲೋಡ್ ಕರೆಂಟ್ ಅಥವಾ ಐ ಎಲ್ ಕರೆಂಟ್ ಅಂತ ಹೇಳ್ತಾನೆ ಓಕೆ ಈಗ ಇಲ್ಲಿ ಫಸ್ಟ್ ಏನು ಮಾಡೋಣ ಇದನ್ನು ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡಿ ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಮೆಥಡ್ ಮಾಡಿದರೆ ಬೆಟರು ಗೊತ್ತಾಯ್ತಲ್ಲ ಇಲ್ಲಾಂದರೆ ಬೇರೆ ಮೆಥಡು ಕೆ ವಿ ಎಲ್ ತಗೋಬೋದು ಕಿಚ್ ಆಫ್ ಕಿಚ್ ಆಫ್ ವೋಲ್ಟೇಜ್ ಅಪ್ಲೈ ಮಾಡಿದರೆ ಸೊ ಲೆಂತಿ ಪ್ರೊಸೆಸ್ ಆಗುತ್ತೆ ಅದಕ್ಕೆ ಫಸ್ಟು ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಕರೆಂಟ್ ಸೊ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಅಂತ ಹೇಳಿದ್ರೆ ಡೌನ್ವರ್ಡ್ ಡೈರೆಕ್ಷನ್ಸ್ ಸೊ ಕರೆಂಟ್ ಐ ಈಕ್ವಲ್ ಟು ವಿ ಬೈ ಆರ್ ಟೂ ಡಿವೈಡೆಡ್ ಬೈ ಒನ್ ಅಂತ ಹೇಳಿದ್ರೆ ಟೂ ಆ್ಯಂಪ್ಸ್ ಇದಾಯ್ತಲ್ಲ ದಿಸ್ ಕರೆಂಟ್ ಡೌನ್ವರ್ಡ್ ಡೈರೆಕ್ಷನ್

ಅದರದ್ದು ಅಕ್ರಾಸ್ ರೆಸಿಸ್ಟೆನ್ಸ್ ಟೂ ಟೂ ಹೋಮ್ ಅಂತ ಬರೀಬೇಕು ನೆಕ್ಸ್ಟ್ ಇಲ್ಲಿ ಮತ್ತೆ ಸೊ ಕರೆಂಟ್ ಡೈರೆಕ್ಷನ್ಸ್ ಡೌನ್ವರ್ಡ್ ಡೈರೆಕ್ಷನ್ಸ್ ಬಿಕಾಸ್ ಪ್ಲಸ್ ಇಲ್ಲಿದೆ ಸಿಂಬಲ್ ಸೊ ಪ್ಲಸ್ ಎಲ್ಲಿದೆ ಆಚೆ ಸೈಡ್ ಆರೋ ಮಾರ್ಕ್ ಆಗಬೇಕು ಸೊ ನೆಕ್ಸ್ಟ್ ಒನ್ ಹೋಮ್ ಇದೆಯಲ್ಲ ಕನೆಕ್ಟೆಡ್ ಎಕ್ರಾಸ್ ದಿ ಕರೆಂಟ್ ಸೋರ್ಸ್ ಸೊ ಒನ್ ಇದು ಒನ್ ವೋಲ್ಟೇಜ್ ಅಲ್ಲ ಒನ್ ವೋಲ್ಟೇಜ್ ಡಿವೈಡ್ ಬೈ ಒನ್ ಹೋಮ್ ಅಂತ ಹೇಳಿದ್ರೆ ಒನ್ ಆ್ಯಮ್ಸ್ ದಿಸ್ ಇಸ್ ಒನ್ ಹೋಮ್ ರೆಸಿಸ್ಟೆನ್ಸ್ ಈ ಆರ್ ಆರೆಲ್ಲನ್ನು ನಾವೇನು ಮಾಡಬೇಕು ಲೋಡ್ ರೆಸಿಸ್ಟೆನ್ಸನ್ನು ನಾವು ಶಾರ್ಟ್ ಮಾಡೋಣ ಗೊತ್ತಾಯ್ತಲ್ಲ ಸೊ ಇದು ಶಾರ್ಟ್ ಆಗಿದೆ ಈ ಕರೆಂಟನ್ನು ನಾವು ಯಾವಾಗಲೂ ಅಷ್ಟೇ ಲೋಡಿಗೆ ಈಗ ಕರೆಂಟಂದು ಡೈರೆಕ್ಷನ್ ಹೀಗೆ ಬರಿಬೇಕು ಗೊತ್ತಾಯ್ತಲ್ಲ ಸೊ ಅವಾಗ ಐ ಎಲ್ ಐ ಎನ್ ಅಂತ ಕಾಲ್ ಮಾಡೋಣ ಇದನ್ನು ಈಗ ನಾಟನ್ ಕರೆಂಟ್ ಇದು ಓಕೆ ಸೊ ಇಲ್ಲಿ ಕರೆಂಟ್ ಡೈರೆಕ್ಷನ್ಸ್ ಒಂದೇನಾಗಿದೆ ಇದು ಡೌನ್ವರ್ಡ್ ಡೈರೆಕ್ಷನ್ಸು ಡೌನ್ವರ್ಡೆಲ್ಲ ಒಂದು ಕಡೆ ಈಕ್ವಲ್ ಟು ಅಪ್ವರ್ಡೆಲ್ಲ ಒಂದು ಕಡೆ ಮಾಡಿನ ಯಾಕೆಂದರೆ ಎ ಕೆ ಸಿಯಲ್ಲಿ ಅಪ್ಲೈ ಮಾಡ್ತಾ ಇರೋದು ನೋಡ್ ಅನಾಲೈಸಿಸ್ ಇವಾಗ ಗೊತ್ತಾಯ್ತಲ್ಲ ಫಸ್ಟು ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾಯಿತು ಆಮೇಲೆ ಮತ್ತು ಇಲ್ಲಿ ನಾವು ನಾಟನ್ಸ್ ಅಪ್ಲೈ ಮಾಡಬೇಕಂದ್ರೆ ಲೋಡನ್ನ ಶಾರ್ಟ್ ಮಾಡಬೇಕಾಗತ್ತೆ ಲೋಡ್ ರೆಸಿಸ್ಟೆನ್ಸ್ನ ಶಾರ್ಟ್ ಮಾಡಿದ್ವಿ ಓಕೆ ನಾಟನ್ಸ್ ತೀಯ ನಮ್ಮ ಇಲ್ಲಿ ಅಪ್ಲೈ ಮಾಡಿದ್ವಿ ಇಷ್ಟು ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡಿದ್ದು ಓಕೆ ಫಸ್ಟ್ ಇವಾಗ ನಾವೇನು ಮಾಡಬೇಕಂದ್ರೆ ನೋಡ್ ಅನಲೈಸಿಸ್ ನೋಡ್ ಅನಲೈಸಿಸ್ ಅಂತ ಹೇಳಿದ್ರೆ ಲೈಕ್ ಕೆ ಸಿ ಎಲ್ ಅಪ್ಲೈ ಮಾಡೋಣ ಓಕೆ ಕೆ ಸಿ ಎಲ್ ಅಂದರೆ ಕಿಶ್ಟ್ಸ್ ಕರೆಂಟ್ ಲಾ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕರೆಂಟ್ ಸೀರೋ ಅಂತ ಇದು ವರ್ಡು ಇದು ಡೌನ್ವರ್ಡು ಇದು ಡೌನ್ವರ್ಡು ಎಲ್ಲ ಡೌನ್ವರ್ಡ್ ಒಂದು ಕಡೆ ಹಾಕೋಣ ಐ ಎನ್ ಪ್ಲಸ್ ಟೂ ಆಮ್ಸ್ ಪ್ಲಸ್ ಒನ್ ಆ್ಯಂಪ್ಸ್ ಗೊತ್ತಾಯ್ತಲ್ಲ ಒನ್ ಆ್ಯಮ್ಸ್ ಈಕ್ವಲ್ ಟು ಅಪ್ವರ್ಡ್ ಜೀರೋ ಪಾಯಿಂಟ್ ಫೈವ್ ಆ್ಯಮ್ಸ್ ಈಚೆ ಸೈಡ್ ಬರೆಯೋಣ ಸೊ ದೆನ್ ಐ ಎನ್ ಈಕ್ವಲ್ ಟು ಮೈನಸ್ ಟೂ ಪಾಯಿಂಟ್ ಫೈವ್ ಆ್ಯಮ್ಸ್ ಸೊ ಇವಾಗ ಡೈರೆಕ್ಷನ್ ನೆಗೆಟಿವ್ ಬಂದಿದೆ ಚೇಂಜ್ ಮಾಡೋಣ ಅಪ್ವರ್ಡಿಗೆ ಹಾಕೋಣ ಅಷ್ಟೆ ಸೊ ಇಲ್ಲಿ ಇವಾಗೇನಾಯಿತು ರೆಸಿಸ್ಟೆನ್ಸ್ ಇದೆಯಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಐ ಎನ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಸೊ ಅಪ್ವರ್ಡ್ ಬೇಕು ಅಂತ ಹೇಳಿದ್ರೆ ಇದನ್ನು ಅಪ್ವರ್ಡ್ ಮಾಡಿಕೊಂಡ್ರೆ ಆಯಿತು ಗೊತ್ತಾಯ್ತಲ್ಲ ಸೊ ನೆಗೆಟಿವ್ ಡೌನ್ವರ್ಡಲ್ಲಿ ಇದೆ ಸೊ ಈಕ್ವಲ್ ಟು ಪ್ಲಸ್ ಟೂ ಪಾಯಿಂಟ್ ಫೈವ್ ಆ್ಯಮ್ಸ್ ಅಂತ ಹೇಳಿದ್ರೆ ಸೊ ಡೈರೆಕ್ಷನ್ ಏನಾಯ್ತು ಇವಾಗ ಹೊರ ಡೈರೆಕ್ಷನ್ ಇದು ಮಾಡಿಕೊಂಡ್ರೆ ಆಯಿತು ಸೊ ಈಗ ಆರ್ ಎನ್ ಕ್ಯಾಲ್ಕುಲೇಟ್ ಮಾಡಬೇಕು ಗೊತ್ತಾಯ್ತಲ್ಲ ಆರ್ ಎನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮತ್ತೆ ವಾಪಸ್ ಈ ಸರ್ಕ್ಯೂಟಿಗೆ ಬರೋಣ ಈ ಸರ್ಕ್ಯೂಟಲ್ಲಿ ಏನು ಮಾಡಬೇಕು ಫಸ್ಟ್ ಇದನ್ನು ಅಂದರೆ ಈಗ ವೋಲ್ಟೇಜ್ ಸೋರ್ಸ್ ಇರೋದನ್ನು ಶಾರ್ಟ್ ಮಾಡಬೇಕು ಗೊತ್ತಾಯ್ತಲ್ಲ ವೋಲ್ಟೇಜ್ ಸೋರ್ಸ್ ಹೇಗೆ ತವನೆನ್ಸಲ್ಲಿ ಮಾಡಿದ್ವಿ ಅದೇ ಥರನೇ ವೋಲ್ಟೇಜ್ ಸೋರ್ಸ್ನ ಕ ಶಾರ್ಟ್ ಮಾಡೋಣ ಮತ್ತು ಇದು ಎಲ್ ಫೈಂಡ್ ಔಟ್ ಮಾಡಬೇಕಲ್ಲ ಇದನ್ನು ಓಪನ್ ಮಾಡಿ ನಾಟನ್ ರೆಸಿಸ್ಟೆನ್ಸ್ ಅಂತ ತೊಗೊಳೋಣ ಸೊ ಇಲ್ಲಿ ಒನ್ ಹೋಮ್ ದಿಸ್ ಇಸ್ ಟೂ ಹೋಮ್ ದಿಸ್ ಒನ್ ಈಸ್ ಒನ್ ಹೋಮ್ ಇದೆಲ್ಲ ಶಾರ್ಟ್ ಆಗಿದೆ ಆಯಿತಾ ಇಲ್ಲಿ ಶಾರ್ಟ್ ಆಗಿದೆ ನೆಕ್ಸ್ಟು ಇಲ್ಲೂ ಕೂಡ ಶಾರ್ಟ್ ಆಗಿದೆ ನೆಕ್ಸ್ಟ್ ಇಲ್ಲೂ ಕೂಡ ಶಾರ್ಟ್ ಆಗಿದೆ ವೋಲ್ಟೇಜ್ ಸೋರ್ಸ್ನೆಲ್ಲ ಶಾರ್ಟ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಆರ್ ಎಲ್ಲಿದೆಯಲ್ಲ ಆ ಪ್ಲೇಸನ್ನು ಓಪನ್ ಮಾಡೋಣ ಲೋಡ್ ರೆಸಿಸ್ಟೆನ್ಸ್ನ ಓಪನ್ ಮಾಡಬೇಕು ಈ ರೆಸಿಸ್ಟೆನ್ಸ್ನ ಆರ್ ಎನ್ ಅಂತ ಕಾಲ್ ಮಾಡೋಣ ಓಕೆ ದಿಸ್ ಈಸ್ ಒನ್ ಹೋಮ್ ರೆಸಿಸ್ಟೆನ್ಸ್ ದಿಸ್ ಈಸ್ ಟೂ ಹೋಮ್ ರೆಸಿಸ್ಟೆನ್ಸ್ ಆ್ಯಂಡ್ ದಿಸ್ ಒನ್ ಈಸ್ ಒನ್ ಹೋಮ್ ರೆಸಿಸ್ಟೆನ್ಸ್ ಸೊ ಆರ್ ಎನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪ್ಯಾರಲಲ್ದು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಒನ್ ಬೈ ಒನ್ ಪ್ಲಸ್ ಒನ್ ಬೈ ಟೂ ಪ್ಲಸ್ ಒನ್ ಬೈ ಒನ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಇದು ಒನ್ ಇದು ಪಾಯಿಂಟ್ ಫೈ ಇದು ಒನ್ ಸೊ ಅಲ್ಲಿಗೆ ಟೂ ಪಾಯಿಂಟ್ ಫೈವ್ ಆಗುತ್ತೆ ಸೊ ಟು ಪಾಯಿಂಟ್ ಫೈ ಸೊ ಒನ್ ಡಿವೈಡ್ ಬೈ ಟು ಪಾಯಿಂಟ್ ಫೈವ್ ಅಂದರೆ ಪಾಯಿಂಟ್ ಫೋರ್ ಹೋಮ್ ಓಕೆ ಇವಾಗ ಏನು ಇಲ್ಲಿ ಐ ಎನ್ ಅಂತ ಇಲ್ಲಿ ತೊಗೋಬೇಕು ಐ ಎನ್ ಐ ಎನ್ ಕರೆಂಟ್ ಎಷ್ಟು ಟೂ ಪಾಯಿಂಟ್ ಫೈವ್ ಆಮ್ಸ ಟು ಪಾಯಿಂಟ್ ಫೈ ಆ್ಯಂಪ್ಸ್ ನೆಕ್ಸ್ಟ್ ಆರ್ ಎನ್ ಎಷ್ಟು

ಈ ಐ ಎನ್ ಕರೆಂಟ್ ಇಂಟು ಅದರ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಸಮ್ ಆಫ್ ದೀಸ್ ಟು ರೆಸಿಸ್ಟೆನ್ಸ್ ಅಂದರೆ ಇದು ಆರ್ ಎನ್ ಆಯಿತಾ ಸೊ ಇಲ್ಲಿ ಬೇಕಾದರೆ ಬರ್ಕೊಳ್ಳೋಣ ಏನಂತ ಫಾರ್ಮುಲಾ ಏನು ಹೇಳುತ್ತೆ ಇಲ್ಲಿ ಐ ಎಲ್ ಈಕ್ವಲ್ ಟು ಐ ಎನ್ ಇಂಟು ಆರ್ ಎನ್ ಡಿವೈಡೆಡ್ ಬೈ ಆರ್ ಎನ್ ಪ್ಲಸ್ ಆರ್ ಎಲ್ ಅಂತ ಓಕೆ ಇದು Um 0. 0.4 uh, divided by Rn plus uh, this and this, uh, so 0. 0.4 plus 1, uh. so Inh to 2.5, uh, 2.5 into 0. 0.4 divided by 1.4, so then uh, IL equal to R. ಸೊ ಝೀರೋ ಪಾಯಿಂಟ್ ಸವೆನ್ ಒನ್ ಫೋರ್ ಟೂ ಏಯ್ಟ್ ಆ್ಯಮ್ಸ್ ಅಂತ ಇದೆ ಸೊ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಜೀರೋ ಪಾಯಿಂಟ್ ಸೆವೆನ್ ಆ್ಯಮ್ಸ್ ಸೊ ಲೋಡ್ ಕರೆಂಟ್ ಈಸ್ ಝೀರೋ ಪಾಯಿಂಟ್ ಸವೆನ್ ಆ್ಯಮ್ಸು ಸೊ ಅವ್ರು ಅದೇ ಕೇಳಿರೋದಲ್ಲ ಫೈಂಡ್ ದಿ ವ್ಯಾಲ್ಯೂ ಆಫ್ ನಾಟನ್ಸ್ ಕರೆಂಟ್ ನಾಟನ್ಸ್ ಕರೆಂಟ್ ಬೇಕು ಅಂತ ಹೇಳಿದ್ರೆ ಇದು ಟು ಪಾಯಿಂಟ್ ಫೈವ್ ಆ್ಯಮ್ಸು ಸೊ ಲೋಡಲ್ಲಿ ಕರೆಂಟ್ ಎಷ್ಟು ಫ್ಲೋ ಹಾಕ್ತಾ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ಸವೆನ್ ಆ್ಯಮ್ಸು ಸೊ ಇಷ್ಟು ಬರೆದ್ರೆ ಸಾಕು ನಾಟನ್ಸ್ ಕರೆಂಟ್ ಫರ್ದರ್ ಲೋಡಲ್ಲಿ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಇಷ್ಟು ಓಕೆ ಥ್ಯಾಂಕ್ ಯು ಸೋ ಮಚ್